ಯಾಕೆ ಬೇರೆಯವರು ಕೊಡ್ಲಿ ಬೇರೆ ಕೊಡ್ಲಿ ವಿಪಕ್ಷವಾಗಿ ನಿಮ್ ಜವಾಬ್ದಾರಿ ಬಾಳ ಇದೆ ಸರ್ಕಾರಕ್ಕೆ ಎಷ್ಟು ಜವಾಬ್ದಾರಿನೋ ವಿರೋಧ ಪಕ್ಷನೂ ಅಷ್ಟೇ ಜವಾಬ್ದಾರಿ ಇತ್ತು ಅವ್ರ ಜೊತೆ ನೀವ್ ಯಾಕೆ ಜಾರ್ ಕೊಡ್ತೀರಾ ಗುತ್ತಿಗೆದಾರರು ಇದ್ ಮಾಡ್ಲಿ ಸರ್ಕಾರನೇ ತನಿಖೆ ಕೊಡ್ಲಿ ನೀವ್ ಯಾಕೆ ದೂರು ಕೊಡಲ್ಲ ಅಂತ ನಾವು ದೂರು ಕೊಡುವಂತ ಅವಶ್ಯಕತೆ ಈಗ ಉದ್ಭವ ಆಗಿಲ್ಲ ಸರ್ಕಾರದ ಮೇಲೆ ರಾಜ್ಯಪಾಲರಿಗೆ ಗುತ್ತಿಗೆದಾರರ ಸಂಘ ಕೊಟ್ಟಿದ್ದಾರೆ ಆ ಕೊಟ್ಟಿರೋದ ಮೇಲೆ ಕ್ರಮವನ್ನ ಪ್ರತಿಪಕ್ಷದ ನಮ್ಮ ಕೆಲಸವನ್ನು ಸರ್ಕಾರನ ಅಕೌಂಟೇಬಲ್ ಮಾಡೋದು ನಮ್ಮ ರೋಲ್ ಅದು ಟು ಮೇಕ್ ಗವರ್ನಮೆಂಟ್ ಅಕೌಂಟೇಬಲ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಜನರ ಆಶಯ ಭಾವನೆಗಳನ್ನು ಧ್ವನಿಯನ್ನು ನಾವು ಪ್ರತಿಬಿಂಬಿಸುವಂಥದ್ದು ಪ್ರತಿಧ್ವನಿಸುವಂಥದ್ದು ನಮ್ಮ ಕರ್ತವ್ಯ ಕನ್ನಡಿ ಹಿಡಿಯುವಂಥದ್ದು ನಮ್ಮ ಕೆಲಸ ಇವತ್ತು ಕನ್ನಡಿ ಹಿಡಿಯುವಂಥದ್ದು ಆ ಸರ್ಕಾರವನ್ನು ಅಕೌಂಟೇಬಲ್ ಮಾಡುವಂಥದ್ದು ನಮ್ಮ ಕರ್ತವ್ಯ ನಮ್ಮ ಆ ಒಂದು ನಿಲುವು ಭಾಳ ಸ್ಪಷ್ಟವಾಗಿದೆ ಸರ್ಕಾರ ಮಣಿಲೇಬೇಕು ಲೋಕಾಯುಕ್ತ ತನಿಖೆ ಆಗಲೇಬೇಕು ಅನ್ನುವಂಥದ್ದು ನಮ್ಮ ಭಾಳ ಸ್ಪಷ್ಟವಾಗಿರುವಂಥ ನಿಲುವು ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಮತ್ತು ಸಡಿಲಿಕೆ ಇಲ್ಲ ಇದಾಗೋವರೆಗೂ ನಮ್ಮ ಹೋರಾಟ ಇದ್ದೇ ಇರುತ್ತೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಮೇಲೆ ಲೋಕಾಯುಕ್ತ ತನಿಖೆ ಆಗಲೇಬೇಕು ಸನ್ಮಾನ್ಯ ಚಲುವರಾಯಸ್ವಾಮಿ ಅವರ ಮೇಲೆ ಲೋಕಾಯುಕ್ತ ತನಿಖೆ ಆಗಲೇಬೇಕು ನೀವು ಸತ್ಯವಂತರು ನಾನು ನಿವೃತ್ತಿನೇ ಆಗಕ್ಕೆ ತಯಾರಿದ್ದೀನಿ ಅಂತ ಹೇಳಿದಾರಲ್ಲ ಶಿವಕುಮಾರ್ ಯಾಕೆ ಅದಕ್ಕೆ ಭಯಪಡ್ತಾರೆ ಸೊ ಭಯಪಡಬೇಡಿ ಭಯಪಡಬೇಡಿ ಅಪ್ಪ ಇಷ್ಟೊಂದು ನೀವು ಧೈರ್ಯ ಇರೋರು ಲೋಕಾಯುಕ್ತ ತನಿಖೆಗೆ ಯಾಕೆ ಎದುರುಕೋತೀರಾ ನೀವು ಬಹಳ ಪ್ರಾಮಾಣಿಕರಾಗಿದ್ದೀರಾ ಈಗ ರಾಜ್ಯ ಅಧ್ಯಕ್ಷರಿದೆ ಎಲ್ಲರೂ ಸಂಪೂರ್ಣ ಪಕ್ಷ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಅಧ್ಯಕ್ಷರಿದಾರಲ್ಲ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ರು ಇದ್ದಾರೆ ನಮ್ಮ ಸರ್ವೋಚ್ಚ ನಾಯಕರು ಯಡಿಯೂರಪ್ಪನವರು ಇದ್ದಾರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವರು ಇದ್ದಾರೆ ಹಾಗೂ ನಮ್ಮ ಆಡಳಿತ ಪಕ್ಷ ಇಲ್ಲಿ ಅಪ್ಪರೋಜ್ನಲ್ಲಿರುವಂಥ ಶ್ರೀನಿವಾಸ ಪೂಜಾರಿ ಅವರು ಇದ್ದಾರೆ ಸೊ ಇವರೆಲ್ಲರೂ ಇರಬೇಕಾರೆ ಎಲ್ಲರೂ ಇದ್ದಾರೆ ಇವರೆಲ್ಲರೂ ಸಮ್ಮುಖದಲ್ಲಿ ನಾಯಕತ್ವದಲ್ಲಿ ಈ ಹೋರಾಟವನ್ನು ಮತ್ತು ಸರ್ಕಾರವನ್ನು ಅಕೌಂಟಬಲ್ ಮಾಡಲಿಕ್ಕೆ ಎಲ್ಲ ಕ್ರಮಗಳನ್ನು ವಹಿಸಿ ಕ್ರಮವನ್ನು ವಹಿಸೋಕ್ಕೆ ಒತ್ತಾಯವನ್ನು ಮಾಡುವಂಥದ್ದಾಗುತ್ತೆ ನಿನ್ನೆ ಮಾಡಿದ್ದಾರೆ ನಿನ್ನೆ ಬಸವರಾಜ ಬೊಮ್ಮಾಯಿಯವರು ಮಾಡಿದ್ದಾರೆ ಅಶೋಕ್ ಅವರು ಮಾಡಿದ್ದಾರೆ ಎಲ್ಲರೂ ಸೇರಿ ಈಗ ಅವ್ರು ಹೇಳ್ತಾರೋ ಇವ್ರು ಹೇಳ್ತಾರಲ್ಲ ಗುತ್ತಿಗೆದಾರ ನಾನು ಹೇಳಿರೋದಲ್ಲ ಅವರ ಬೆಂಗಳೂರಿನ ಕಂಪ್ಲೇಂಟ್ ಮಾಡಿರುವಂತದ್ದು ಅಫಿಷಿಯಲ್ ಆಗಿ ರಾಜ್ಯಪಾಲರಿಗೆ ಈಗ ಹೇಳಿದ್ರಲ್ಲ ಕೆಂಪಯ್ಯನವ್ರ ಬಗ್ಗೆ ಕೆಂಪಣ್ಣನ ಬಗ್ಗೆ ನಮ್ಮ ಸನ್ಮಾನ್ಯ ಗೋಪಾಲಯ್ಯನವ್ರು ಹೇಳಿದ್ರಲ್ಲ ಅವ್ರ ಟ್ರ್ಯಾಕ್ ರೆಕಾರ್ಡ್ ಏನು ಅಂತ ಇವತ್ತು ಬೆಂಗಳೂರಿಗೆ ಗುತ್ತಿಗೆದಾರರು ಯಾರು ಈ ಕಷ್ಟಕ್ಕೆ ಸಿಲುಕಿದ್ದಾರೆ ಯಾರು ಗುತ್ತಿಗೆ ಮಾಡಿದ್ದಾರೆ ಬಹಳ ಸ್ಪಷ್ಟವಾಗಿ ಆಪಾದನೆ ಮಾಡಿದ್ದಾರೆ ಈಗ ಕೆಂಪಣ್ಣವರು ಯಾವ ಕೆಲಸ ಮಾಡೋದು ಕೊಡ್ಲಿ ಯಾರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಸತ್ಯಾಸತ್ಯತೆ ರಾಜ್ಯದ ಜನತೆ ತಿಳಿಬೇಕು ಲೂಟಿ ಬರೀ ಪೇಪರ್ ಅಲ್ಲಿ ಇಟ್ಕೊಂಡು ಇಲ್ಲಿಂದ ಪ್ರಧಾನ ಮಂತ್ರಿಗಳ ವಿರುದ್ಧ ಕೊಟ್ಬಿಟ್ಟು ಇದ್ ಮಾಡ್ತಕ್ಕಂಥದ್ದಲ್ಲ ನಿಜನೇ ಆಗಿದ್ರೆ 48 ಗಂಟೆಗಳೊಳಗಡೆ ಯಾವುದೇ ಶಾಸಕರಲ್ಲಿ ಸಚಿವರಲ್ಲಿ ಸಾಬೀತು ಮಾಡಿಸಿ ನಿಮ್ಮನ್ನ ಜನ ಕೊಂಡಾಡ್ತಾರೆ ಇಲ್ಲಾಂದ್ರೆ ರಾಜ್ಯದ ಜನತೆಯ ಕ್ಷಮ ಕೇಳಿ ನೀವು ಮಾಡಿರ್ತಕ್ಕಂಥದ್ದು ಸುಳ್ಳೆ ಇವತ್ತು ಮಾಡಿರ್ತಕ್ಕಂಥದ್ದು ಸುಳ್ಳೆ ಇನ್ನೂ ಇದು ಅನ್ಫೋಲ್ಡ್ ಆಗ್ತಾ ಇರ್ತದೆ ದಿನ ದಿನಕ್ಕೂ ಅನ್ಫೋಲ್ಡ್ ಆಗುತ್ತೆ ಬನ್ನಿ